ನಮಸ್ಕಾರ ವೀಕ್ಷಕರೇ, ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಒಂದು ಮಾವಿನಕಾಯಿ ಚಿತ್ರಾನ್ನ ಡಿಫ್ರೆಂಟ್ ಸ್ಟೈಲಲ್ಲಿ ತೋರಿಸೋಣ ಅಂತ. ಅದಕ್ಕೆ ಬೇಕಾಗೋ ಸಾಮಗ್ರಿಗಳು, ಒಂದು ಬೌಲು ರೈಸ್ ತೊಗೊಂಡಿದ್ದೀನಿ, ಇದು ಮಾಡಿ ಇಟ್ಕೊಂಡಿದ್ದು ಈಗ ಆಲ್ರೆಡಿ, ಮತ್ತು ಈ ಸೈಜಲ್ಲಿ ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ. ಇದನ್ನು ತುರಿದು, ಇದು ಹುಳಿ ಕಾಯಿ, ಅದಕ್ಕೋಸ್ಕರ ನಾನು ಇದನ್ನು ಸ್ವಲ್ಪ ಹಿಂಡಿ ಅದರೊಳಗಿನ ಹುಳಿ ತೆಗೆದಿದ್ದೀನಿ. ತುಂಬ ಹುಳಿ ಆದರೆ ತಿನ್ನೋಕ್ಕಾಗಲ್ಲ ರೈಸು ಅಂತೇಳ್ಬಿಟ್ಟು ನಾನು ಸ್ವಲ್ಪ ಹುಳಿನ ತೆಗೆದು ಈ ಸೈಜಲ್ಲಿ ಒಂದು ತುರಿದಿಟ್ಕೊಂಡಿದ್ದೀನಿ. ಒಂದು 2 ಸ್ಪೂನಷ್ಟು ಶೇಂಗಾ ಬೀಜ, ಮತ್ತು ಬೆಳ್ಳುಳ್ಳಿ ಒಂದೆರಡು ಚಿಕ್ಕದು ಬೆಳ್ಳುಳ್ಳಿನ ಎರಡು ಇದನ್ನು ಜಜ್ಜಿಟ್ಕೊಂಡಿದ್ದೀನಿ. ಒಂದು 5-6 ಹಸಿಮೆಣ್ಸಿನ್ಕಾಯಿನ ಸೀಡಿಟ್ಕೊಂಡಿದ್ದೀನಿ ಈ ಥರ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 10-12 ಇದನ್ನು ತೊಗೊಂಡಿದ್ದೀನಿ ಗೋಡಂಬಿ. ಒಂದು 4 ಹಸಿಮೆಣ್ಸಿನ್ಕಾಯಿನ ಮುರಿದಿಟ್ಕೊಂಡಿದ್ದೀನಿ. ಇದು ಟೇಸ್ಟ್ಗೆ, ಇದು ಹೊಸ ಥರ ಟೇಸ್ಟ್ ಸಿಗುತ್ತೆ. ಮತ್ತು ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಹಾಕೋದ್ರಿಂದ ಹೊಸ ಟೇಸ್ಟ್ ಬರುತ್ತೆ ಅಂತ ಹಾಕ್ತಾಯಿದ್ದೀನಿ. ಒಂದು ಈ ಸ್ಪೂನಲ್ಲಿ 2 ಸ್ಪೂನಷ್ಟು ಎಣ್ಣೆ, 1 ಸ್ಪೂನಷ್ಟು ತುಪ್ಪ, ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. 1/4 ಟೀಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ. 1/4 ಟೀಸ್ಪೂನಷ್ಟು ಅರಿಶಿನ ಪುಡಿ, 1/4 ಟೀಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನ ಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಸಕ್ಕರೆ. ಸಕ್ಕರೆ ಯಾಕೆ ತೊಗೊಂಡಿದ್ದೀನಿ ಅಂದರೆ ಇದು ಹುಳಿಯಾಗಿರೋದ್ರಿಂದ ಇದು ಹಾಕಿದರೆ ಸ್ವೀಟ್ ಬರುತ್ತೆ ಮತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಸಕ್ಕರೆ ತೊಗೊಂಡಿದ್ದೀನಿ ಮತ್ತು ಇಂಗು. ಇಷ್ಟು ಸಾಮಗ್ರಿನ ನಾನಿವಾಗ ಯೂಸ್ ಮಾಡ್ಕೊಂಡು ಪ್ಯಾನ್ ಬಿಸಿ ಇಟ್ಕೊತಾ ಇದ್ದೀನಿ. ಎಣ್ಣೆ ಹಾಕಬೇಕು, ಜೊತೆಗೆ ತುಪ್ಪನೂ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಬರೀ ತುಪ್ಪದಲ್ಲೇ ಮಾಡ್ಕೋಬೋದು, ಚೆನ್ನಾಗಿರುತ್ತೆ ಅದು ಸಹ. ನಾನು ಎಣ್ಣೆ ಮತ್ತು ತುಪ್ಪನ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಇದಕ್ಕೆ ಫಸ್ಟು ಸ್ವಲ್ಪ ಇಂಗು ಹಾಕ್ತಾಯಿದ್ದೀನಿ. ಹಿಂಗೆ ಹಾಕಾದ್ಮೇಲೆ ಜೀರಿಗೆ ಸ್ವಲ್ಪ ಚಪ್ಪ ಸಿಡಿಬೇಕು. ಹಾಕ್ತಾಯಿದ್ದೀನಿ, ಸಾಸಿವೆ ಸಿಡಿತಾ ಇದೆ. ಕಡಿಮೆ ಇಟ್ಕೊಂಡು ಫ್ಲೇಮು ಕಡಿಮೆ ಇಟ್ಕೊಂಡು ಕಡಲೆಬೇಳೆ ಸ್ವಲ್ಪ ಬೇಯಬೇಕು. ಶೇಂಗಾ ಬೀಜ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಶೇಂಗಾ ಬೀಜದ್ದು, ಅಲ್ಲಿವರೆಗೂ ಹುರ್ಕೊಳ್ಳಿ. ಇವಾಗ ಆಗಿದೆ, ಇವಾಗ ಉದ್ದಿನ ಬೇಳೆ ಹಾಕ್ತಾಯಿದ್ದೀನಿ. ಉದ್ದಿನ ಬೇಳೆನೂ ಸಹ ಬೇಗ ಬೇಯುತ್ತೆ. ನೋಡಿ ಬೇಯೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಲಾಸ್ಟಲ್ಲಿ ಗೋಡಂಬಿ ಸಹ ನೀಟಾಗಿ ಕೆಂಪಾಗಿ ಉಕ್ಕೋಬೇಕು. ಇದನ್ನು ನೀವು ಫ್ರಿಡ್ಜಲ್ಲಿ ಮಾಡಿಕೊಂಡು ಇಟ್ಕೋಬೋದು, ಸ್ಟೋರ್ ಮಾಡಿಕೊಂಡ್ರೆ ಅವಾಗವಾಗ ಅನ್ನಕ್ಕೆ ಹಚ್ಕೊಂಡು ತಿನ್ಕೋಬೋದು. ನೋಡಿ ಗಮ್ಮನ ವಾಸನೆ ಬರ್ತಾ ಇದೆ ಗೋಡಂಬಿದು. ಇವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಹಸಿಮೆಣ್ಸಿಕಾಯಿ ಬೆಳ್ಳುಳ್ಳಿನ ಎರಡನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ.
ನೋಡಿ ನಾನು ಇವಾಗ ಕರಿಬೇವನ್ನ ಫಸ್ಟಿಗೆ ಹಾಕಿರಲ್ಲ, ಯಾಕಂದರೆ ಅದು ಕರಿಬೇವು, ಇದೆಲ್ಲ ಇದಾದಮೇಲೆ ಕರೆಕ್ಟಾಗಿ ಬರುತ್ತೆ ಸುಡುತ್ತೆ ಅಂತ ಎಲ್ಲ ಅಷ್ಟೆಲ್ಲ ಹಾಕ್ತಾ ಇದ್ದೀನಿ. ಕರಿಬೇವು ಚಟ್ಪಟ್ ಅನ್ನಬೇಕು, ಜೊತೆಗೆ ಒಣ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಎರಡು ಸಹ ನೀಟಾಗಿ ಫ್ರೈ ಆಗಬೇಕು. ಒಂದೊಂದು ಸ್ವಲ್ಪ ಸೈಡಲ್ಲಿ ಇಟ್ಕೊಂಡು ಈ ಥರ ಮಾಡಿಕೊಂಡು ನಿಮ್ಗೆ ಗಮ್ಮಂತ ವಾಸನೆ ಬರುತ್ತೆ ಅವಾಗ ಗೊತ್ತಾಗುತ್ತೆ. ಇಷ್ಟ ಆಯಿತು, ಇದನ್ನು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡು ಇವಾಗ ತುಡ್ದಿಟ್ಕೊಂಡಿರೋ ಇದನ್ನ ಹಾಕ್ತಾ ಇದ್ದೀನಿ. ಮಾವಿನಕಾಯಿ ತುಡ್ದಿಟ್ಕೊಂಡಿರೋದು ಇದನ್ನ ಇವಾಗ ಮಿಕ್ಸ್ ಫಸ್ಟು ಒಂಚೂರು ಅಕ್ಕಿ ವಾಸನೆ ಹೋಗೋ ಈ ಕಡೆ ಸೈಡಲ್ಲಿ ಮಾಡ್ಕೊಳ್ಳಿ, ಆಮೇಲೆ ಅದ್ರ ಜೊತೆ ಮಿಕ್ಸ್ ಮಾಡ್ಕೋಬೋದು. ಇದೆಲ್ಲ ನೋಡಿ ಗರಿ ಗರಿ ಆಗಿದೆ. ಈಗ ಇವಾಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಕರೆಕ್ಟಾಗಿ ಅದ್ರ ಜೊತೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ನಾನು ರೈಸ್ಗೆ ಹಾಕ್ಕೊಂಡಿದ್ದೀನಿ ಆಲ್ರೆಡಿ. ಸ್ವಲ್ಪ ಫಸ್ಟು ಟೇಸ್ಟ್ ನೋಡಿ ಟೇಸ್ಟ್ಗೆ ಹಾಕ್ತಾ ಇದ್ದೀನಿ. ನೀವು ರೈಸ್ಗೆ ಹಾಕಿದರೆ ಇದಕ್ಕೆ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ, ನೀವು ರೈಸ್ಗೆ ಹಾಕಿಲ್ಲ ಅಂದರೆ ಅದಕ್ಕೆ ಜಾಸ್ತಿ ಹಾಕ್ಬೋದು. ಇವಾಗ ಸಕ್ಕರೆ ಹಾಕ್ತಾ ಇದ್ದೀನಿ, ಸಕ್ಕರೆ ಹಾಕಿಬಿಟ್ಟು ಅದು ಸಕ್ಕರೆ ಸ್ವಲ್ಪ ಕರಗಬೇಕು, ಮಿಕ್ಸ್ ಆಗಬೇಕು ಎಲ್ಲರೂ. ಇವಾಗ ನಿಮಗೆ ಗಮ್ಮಂತ ವಾಸನೆ ಬರುತ್ತೆ ಅವಾಗ ಗೊತ್ತಾಗುತ್ತೆ. ಮತ್ತೆ ನೋಡಿ ಅವಲಕ್ಕಿಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಹಾಕೋಬೋದು. ಈಗ ರೈಸನ್ನು ಹಾಕೋಬೇಕು. ಲಾಸ್ಟಲ್ಲಿ ರೈಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀಟಾಗಿ. ಇದನ್ನ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಸೈಡಲ್ಲೆಲ್ಲ ನಿಂತ್ಕೊಂಡಿದೆ ಇದು ಒಗ್ಗರಣೆ ಬಂದು, ಅದನ್ನ ಈ ಥರ ಮಾಡ್ಕೋಬೇಕು. ಮಾವಿನಕಾಯಿನ ಸ್ವಲ್ಪ ಹಿಂಡಿದ್ದೀನಿ, ಅದಕ್ಕೋಸ್ಕರ ಮಾವಿನಕಾಯಿ ಹುಳಿ ಅನ್ಸೋದೇ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಈಗ ತುಳಿದಿಟ್ಕೊಂಡಿರೋ ಕಾಯಿ ತುರಿನ ಇದ್ರ ಮೇಲೆ ಹಾಕ್ತಾ ಇದ್ದೀನಿ. ಅಂದರೆ ಸ್ಕಿಪ್ ಮಾಡ್ಕೋಬೋದು, ಆದರೆ ನೋಡಿ ಕರಿಬೇವಿನ ಸೊಪ್ಪು. ಈಗ ಮತ್ತೆ ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವೇನು ಮಾಡಬೇಕು, ಒಂದು ಸೈಡ್ ಈ ಥರ ಹಾಕಿಟ್ಬಿಟ್ಟಿರಿ, ನಿಮ್ಗೆ ಯಾವಾಗ ಬೇಕು ಆ ಥರ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ರೆಡಿಯಾಗಿದೆ ಇದನ್ನು. ಇವಾಗ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ. ಈ ಟೇಸ್ಟ್ನ ನೀವು ಒಂದ್ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು ನೋಡಿ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.